ಕಾಂಗ್ರೆಸ್ ಇತಿಹಾಸ ನೋಡಿದರೆ ಮಹಾತ್ಮ ಗಾಂಧಿಯವರಾಗಲಿ, ಜವಾಹರಲಾಲ್ ನೆಹರು ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಅವರ್ಯಾರು ಅವರ ಇಮೇಜ್ ಹಿಂದೂ ವಿರೋಧಿ ಇಮೇಜ್ ಆಗಿರಲಿಲ್ಲ. ಅಂದ್ರೆ ಈ ಹಿಂದೂ ಫೆನಾಮಿನಾನ್ ಬಗ್ಗೆ ಹೇಳುವಾಗ ಒಂದು ಮಾತಾಡ್ತಾ ಇರ್ತಾರೆ. ಹಿಂದೊಂದು ಕಾಲವಿತ್ತು, ಆಗ ಬಿಜೆಪಿ ತಾನು ಕೂಡ ಒಂದು ಸೆಕ್ಯುಲರ್ ಪಕ್ಷವೆಂದು ಹೇಳಿಕೊಳ್ಳುವ ಅನಿವಾರ್ಯತೆ ಇತ್ತು. ಮನಬಂದಂತೆ ಖರ್ಚು ಮಾಡಿದವರು, ನೋಡಿ ಈ ವಾಕ್ಯವನ್ನು ನೋಡಿ, ನೀವು ಗಂಭೀರವಾಗಿ ನೋಡಿ, ಮನಬಂದಂತೆ ಖರ್ಚು ಮಾಡಿದವರು ಮನಬಂದಂತೆ ಹಣ ಪಡೆದುಕೊಳ್ಳಲು ಯತ್ನಿಸುವುದು ಸಹಜವಲ್ಲವೇ? ಮುಂದೆ ಕಬಳಿಸುವ ಉದ್ದೇಶಕ್ಕಾಗಿಯೇ ಖರ್ಚು ಮಾಡುವ ಸಂಪ್ರದಾಯವೊಂದು ಸೃಷ್ಟಿಯಾಗಿ ಗಟ್ಟಿಯಾಗಿ ಬೇರು ಬಿಟ್ಟಿದೆ. ಅಪಾರ ಹಣಕಾಸಿನ ಬಲ ಬರುವ ಪಕ್ಷ ಬೇರೆ ಪಕ್ಷಗಳ ಶಾಸಕರನ್ನು ಖರೀದಿಸುವ, ಹೈಜಾಕ್ ಮಾಡುವ ಅಲ್ಪ ವ್ಯವಹಾರಗಳು ನಿತ್ಯ ಮಾತಾಗಿ ಬಿಟ್ಟಿವೆ. ನೋಡಿ, ಈ ಚುನಾವಣೆಯಲ್ಲಿ ನಮಗೆ ಅಪೇಕ್ಷಿತವಾದಂತಹ ಫಲಿತಾಂಶ ಬಂದರೆ ನಮ್ಮ ಗಣತಂತ್ರ ಅದು ಉಳಿಯುತ್ತದೆ, ಆರೋಗ್ಯಕರವಾಗ್ತದೆ ಅಂತ ನಾವು ತಿಳಿಬಹುದೇ? ಅಥವಾ ಈ ಚುನಾವಣೆ ಪ್ರಣಾಳಿಯಲ್ಲಿಯೇ ಒಂದು ಈ ರೋಗದ ವೈರಸ್ ಅಡಗಿದೆಯೋ? ಇದರ ಬಗ್ಗೆ ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿದೆ. ದ ಪಾಯಿಂಟ್ ಐ ಆಮ್ ಆಸ್ಕಿಂಗ್ ಯು ಫ್ರೆಂಡ್ಸ್ ಈಸ್ ವೆದರ್ ಈವನ್ ಇಫ್ ವಿ ಗೆಟ್ ದ ಡಿಸೈರ್ಡ್ ರಿಸಲ್ಟ್ ಇನ್ ದಿಸ್ ಎಲೆಕ್ಷನ್, ಕ್ಯಾನ್ ಯು ಬಿ ಶ್ಯೂರ್ ದಟ್ ಇಂಡಿಯನ್ ಡೆಮಾಕ್ರಸಿ ವಿಲ್ ಬಿಕಮ್ ಕಂಪ್ಲೀಟ್ಲಿ ಹೆಲ್ದಿ? ಓರ್ ಈಸ್ ದೇರ್ ಅ ವೈರಸ್ that can continue to cause a certain disease to our democracy? That is the question. But ee prashnege Parakal Prabhakar avaru ondu uttra helidare, baala mahatvapurna uttra. Avara kone adhyayadalli avara maatugalannu naanu ovu torustini nimge. ನಾವು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆಗಳು ಎಷ್ಟರ ಮಟ್ಟಿಗೆ ಆರೋಗ್ಯಕರವಾಗಿವೆ, ದೋಷಾತೀತ ತರ್ಕಸಮ್ಮತವಾಗಿವೆ, ಇಷ್ಟೊತ್ತಿಗಾಗಲೇ ಅವುಗಳ ಇತಿಮಿತಿ ಚ್ಯುತಿ ನ್ಯೂನತೆಗಳು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿವೆ, ಅವುಗಳ ಆಳದಲ್ಲಿರುವ ದೋಷ ದೃಗ್ಗೋಚರವಾಗಿದೆ. ಆದರೆ ನಾವು ಅವುಗಳ ಬಗ್ಗೆ ಗಂಭೀರವಾದ ಚಿಂತನೆ ಚರ್ಚೆಗೆ ಮನಸ್ಸು ಮಾಡುತ್ತಿಲ್ಲ. ಚುನಾವಣೆಗಳ ಸಂದರ್ಭದಲ್ಲಿ ಅನೇಕ ಅಭ್ಯರ್ಥಿಗಳು ಮತ್ತು ಅವರ ರಾಜಕೀಯ ಪಕ್ಷಗಳು ಬಹುದೊಡ್ಡ ಪ್ರಮಾಣದ ಹಣ ಖರ್ಚು ಮಾಡುವುದು ನಮ್ಮೆಲ್ಲರಿಗೂ ಗೊತ್ತು. ಎಲ್ಲ ಪಕ್ಷದವರು ಮಾಡ್ತಾರೆ, ಕೇವಲ ಬಿಜೆಪಿಯವರು ಅಷ್ಟೇ ಮಾಡ್ತಾರೆ ಅಂತ ಎಲ್ಲ ಪಕ್ಷದವರು ಮಾಡ್ತಾರೆ. ಅಭ್ಯರ್ಥಿ ಹಾಗೂ ಪಕ್ಷಗಳು ವಾಸ್ತವವಾಗಿ ಖರ್ಚು ಮಾಡುವ ಮೊತ್ತ ಮತ್ತು ಅವು ಚುನಾವಣಾ ಆಯೋಗಕ್ಕೆ ಸಲ್ಲಿಸುವ ಲೆಕ್ಕದ ನಡುವಿನ ವ್ಯತ್ಯಾಸ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅವೆಲ್ಲವೂ ಹೇಳುವ ಹಸಿ ಸುಳ್ಳುಗಳು, ನಮ್ಮೆಲ್ಲರ ಅಂಗೈ ಹುಣ್ಣುಗಳು. ಅದನ್ನು ನೋಡಿಕೊಳ್ಳಲು ಕನ್ನಡಿ ಬೇಕಿಲ್ಲ. ನಮ್ಮ ರಾಜಕೀಯ ವ್ಯವಸ್ಥೆಯ ಹುಳುಕು ಕೊಳಕು ಆರಂಭವಾಗುವುದು ಇಲ್ಲಿಂದಲೇ. ಅನುಕೂಲ ಸಿಂಧುವಾದ ಮೈತ್ರಿಗಳು, ಶಾಸಕರ ನಾಚಿಕೆ ವಿಹೀನ ಪಕ್ಷಾಂತರಗಳು, ಕುದುರೆ ಕತ್ತೆಗಳ ವ್ಯಾಪಾರ, ಭ್ರಷ್ಟಾಚಾರ ಮುಂತಾದವುಗಳೆಲ್ಲವೂ ಚುನಾವಣೆಗಳಲ್ಲಿ ಖರ್ಚು ಮಾಡಲಾಗುವ ಹಣದ ಕಣದಲ್ಲಿಯೇ ಹಂತಿ ಹೊಡೆಯಲಾರಂಭಿಸಿವೆ. ಮನಬಂದಂತೆ ಖರ್ಚು ಮಾಡಿದವರು, ನೋಡಿ ಈ ವಾಕ್ಯವನ್ನು ನೋಡಿ, ನೀವು ಗಂಭೀರವಾಗಿ ನೋಡಿ, ಮನಬಂದಂತೆ ಖರ್ಚು ಮಾಡಿದವರು ಮನಬಂದಂತೆ ಹಣ ಹೊಡೆದುಕೊಳ್ಳಲು ಯತ್ನಿಸುವುದು ಸಹಜವಲ್ಲವೇ? ಮುಂದೆ ಕಬಳಿಸುವ ಉದ್ದೇಶಕ್ಕಾಗಿಯೇ ಖರ್ಚು ಮಾಡುವ ಸಂಪ್ರದಾಯವೊಂದು ಸೃಷ್ಟಿಯಾಗಿ ಗಟ್ಟಿಯಾಗಿ ಬೇರು ಬಿಟ್ಟಿದೆ. ಅಪಾರ ಹಣಕಾಸಿನ ಬಲವಿರುವ ಪಕ್ಷ ಬೇರೆ ಪಕ್ಷಗಳ ಶಾಸಕರನ್ನು ಖರೀದಿಸುವ, ಹೈಜಾಕ್ ಮಾಡುವ ಅಲ್ಪ ವ್ಯವಹಾರಗಳು ನಿತ್ಯ ಮಾತಾಗಿ ಬಿಟ್ಟಿವೆ. ಅಂದರೆ ಇಂಥ ದುರ್ವ್ಯವಹಾರಗಳ ಮೂಲಕ ನಮ್ಮ ರಾಷ್ಟ್ರೀಯ ಪ್ರಜಾತಾಂತ್ರಿಕ ಪ್ರಕ್ರಿಯೆಯನ್ನೇ ವಿರೂಪಗೊಳಿಸಿ ಖರೀದಿಸುವ ಕರಾಳ ಕೆಲಸಗಳು ನಿರಾತಂಕವಾಗಿ ನಡೆಯುತ್ತಿವೆ.
ಇದರ ನಂತರ ಪ್ರಭಾಕರ್ ಹೇಳ್ತಾರೆ, ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಚುನಾವಣಾ ವ್ಯವಸ್ಥೆಯ ಸುಧಾರಣೆಯ ಬಗ್ಗೆಯೂ ನಾವು ಗಂಭೀರವಾಗಿ ಚಿಂತಿಸಿ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಚುನಾವಣಾ ವ್ಯವಸ್ಥೆಯ ಗಂಭೀರ ಲೋಪಗಳಿಂದಾಗಿಯೇ ಇಂದು ಕೇವಲ ಶೇಕಡ 37% ಮತ ಪಡೆದವರು ಅಂದರೆ BJPಯವರು ಅಧಿಕಾರದ ಚುಕ್ಕಾಣಿ ಹಿಡಿದು ನಮ್ಮ ಪ್ರಜಾಸತ್ತೆಯ ಕುತ್ತಿಗೆ ಹಿಸುಕುತ್ತಿದ್ದಾರೆ. ಇಂಥ ಸೈದ್ಧಾಂತಿಕ ಕೊಲೆಗಡುಕರ ಕೈಗೆ ಸಿಕ್ಕಿರುವ ನಮ್ಮ ಗಣರಾಜ್ಯ ಇಂದು ಸಾವಿನಂಚಿಕೆ ಬಂದು ತಲುಪಿದೆ. ಕ್ರಮೇಣ ಹೆಣವಾಗುವ ದಾರಿಯಲ್ಲಿ ಭರದಿಂದ ಜರುಗುತ್ತಿದೆ. ಇದು ಪ್ರಭಾಕರ ಹೇಳಿದ್ದು. ಅಂದ್ರೆ ನಮ್ಮ ಪ್ರಜಾಪ್ರಭುತ್ವ ನಿಜವಾಗಿಯೂ ಉಳಿಯಬೇಕಾದ್ರೆ, ಬೆಳೆಯಬೇಕಾದ್ರೆ, ಹೆಚ್ಚು ಮೆಚ್ಯೂರ್ ಆಗಬೇಕಾದ್ರೆ, ಜನಪರವಾಗಬೇಕಾದ್ರೆ ಈ ವ್ಯವಸ್ಥೆಯಲ್ಲಿರುವಂತಹ ಈ ಲೋಪದೋಷಗಳನ್ನು ನಾವು ತೆಗೆಯಬೇಕಾಗ್ತದೆ. ಈ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಅನೇಕ ಒಳ್ಳೆಯ ವಿಷಯಗಳಿವೆ, ಆದರೆ ಈ ಇಲೆಕ್ಟ್ರಲ್ ರಿಫಾರ್ಮ್ಸ್, ಡೆಮೊಕ್ರಾಟಿಕ್ ರಿಫಾರ್ಮ್ಸ್, ಜುಡಿಷಿಯಲ್ ರಿಫಾರ್ಮ್ಸ್, ಫಂಡಿಂಗ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಈ ವಿಷಯಗಳ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಯೋಚಿಸಿಲ್ಲ ಅಥವಾ ಯಾವುದೇ ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ. ಇದು ನನ್ನ ಪ್ರಕಾರ ಇದು ಶೋಚನೀಯ. ಯಾಕಂದ್ರೆ ಕೇವಲ ಒಂದು ಪಕ್ಷ ಹೋಗಿ ಮತ್ತೊಂದು ಪಕ್ಷ ಬಂದ್ರೆ ಒಂದಿಷ್ಟು ನಿಶ್ಚಿತವಾಗಿಯೂ ಬದಲಾಗ್ತದೆ, ಆ ಬದಲಾಗಬೇಕು. ಅದಕ್ಕಾಗಿ ನಾನು ಹೇಳಿದ್ದು ಇಂಡಿಯಾ ಅಲಯನ್ಸ್ಗೆ ಈ ಸಲ ಯಶಸ್ಸು ಸಿಗಬೇಕು. ಆದ್ರೆ ಅಷ್ಟಿಂದ ಮಾತ್ರ ನಮ್ಮ ಗಣರಾಜ್ಯ ಮೂಲಭೂತವಾಗಿ ಬದಲಾಗ್ತದೆ ಅಂತ ನಾವು ತಿಳಿಯೋದು ಬೇಡ. ಕೊನೆಯಲ್ಲಿ ಮಿತ್ರರೇ, ನಾನು ಒಂದು ಮಾತು ಹೇಳ್ತೇನೆ. ಈ ಪುಸ್ತಕದಲ್ಲಿ RSS BJP ಯಾವ ರೀತಿ ಬಲಿಷ್ಠವಾಗಿವೆ ಅದರ ಬಗ್ಗೆ ಸುದೀರ್ಘವಾದ ವಿವೇಚನೆ ಇದೆ. ಈ ವಿಷಯದಲ್ಲಿ ಪರಕಲ್ ಪ್ರಭಾಕರ್ ಅವರ ವಿಚಾರಗಳು, ನನ್ನ ವಿಚಾರಗಳು ಇದರಲ್ಲಿ ಒಂದಿಷ್ಟು ಭಿನ್ನತೆ ಇದೆ. ನಾನು ಅದನ್ನ ವಿವರವಾಗಿ ಇವತ್ತು ಮಂಡಿಸೋದಿಲ್ಲ. ಆದರೆ ಒಂದೇ ಒಂದು ಮಾತನ್ನು ಹೇಳ್ತೇನೆ. ಪರಕಲ್ ಪ್ರಭಾಕರ್ ಅವರು ಈ ಹಿಂದೂ ಫೆನಾಮಿನನ್ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಹಿಂದೊಂದು ಕಾಲವಿತ್ತು, ಆಗ BJP ತಾನೂ ಕೂಡ ಒಂದು ಸೆಕ್ಯುಲರ್ ಪಕ್ಷವೆಂದು ಹೇಳಿಕೊಳ್ಳುವ ಅನಿವಾರ್ಯತೆ ಇತ್ತು. BJPಯ ಕಾನ್ಸ್ಟಿಟ್ಯೂಷನ್ನಲ್ಲಿಯೇ ಸೆಕ್ಯುಲರಿಸಂ ಬಗ್ಗೆ ಅವರು ಬದ್ಧತೆ ಹೇಳಿದ್ದಾರೆ. ಅಂದ್ರೆ ಅವರ ಬದ್ಧತೆ ಹೇಳುವಾಗ ಅವರು ಅದಕ್ಕೆ ಪಾಸಿಟಿವ್ ಸೆಕ್ಯುಲರಿಸಂ ಅಂತ ಹೇಳ್ತಾರೆ. ಆದರೆ 1980ರ ದಶಕದ ಕೊನೆಯ ಕಾಲದಿಂದ, ಅದರಲ್ಲಿಯೂ ವಿಶೇಷವಾಗಿ ಕಳೆದ ಒಂದು ದಶಕದಿಂದ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳೂ ಕೂಡ ತಾವು ಸಹ ಹಿಂದೂಗಳೆಂದು ಹೇಳಿಕೊಳ್ಳುವ ಒತ್ತಡಕ್ಕೆ ಒಳಗಾಗಿವೆ. ಅಂದ್ರೆ ಕಾಂಗ್ರೆಸ್ ಕೂಡ ನಾವು ಹಿಂದೂಗಳು ಎನ್ನುವ ಒತ್ತಡಕ್ಕೆ ಒಳಗಾಗಿವೆ. ಅಂದ್ರೆ ಹಿಂದೂಗಳು ಅಂತೂ ನಾವು ಹೇಳಲಿಕ್ಕೆ ಒತ್ತಡ ಯಾಕೆ ಬೇಕು? ಹಿಂದೂ ಧರ್ಮದ ಬಗ್ಗೆ, ಹಿಂದೂ ತತ್ವಜ್ಞಾನದ ಬಗ್ಗೆ, ಹಿಂದೂ ಪರಂಪರೆಯ ಬಗ್ಗೆ ನಿಜವಾದ ಸ್ವಾಭಿಮಾನ ಇಲ್ವ? ಆ ಸ್ವಾಭಿಮಾನವನ್ನು ನೀವು ತೋರಿಸ್ತಾ ಹೋದ್ರೆ BJP ಮತ್ತಿಷ್ಟು ಬಲಿಷ್ಠವಾಗ್ತದೆ. ನೋಡಿ, ಕಾಂಗ್ರೆಸ್ ಇತಿಹಾಸ ನೋಡಿದರೆ ಮಹಾತ್ಮ ಗಾಂಧಿಯವರಾಗಲಿ, ಜವಾಹರಲಾಲ್ ನೆಹರು ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಅವರ್ಯಾರು ಅವರ ಇಮೇಜ್ ಹಿಂದೂ ವಿರೋಧಿ ಇಮೇಜ್ ಆಗಿರಲಿಲ್ಲ. ಆದರೆ ಈಗ ಆ ಒಂದು ಇಮೇಜ್ ಬಂದಿದೆ. ಅದು ಸತ್ಯವೋ ಅಸತ್ಯವೋ ಬೇರೆ, ಆದರೆ ಆ ಇಮೇಜ್ ಬಂದಿದ್ದರಿಂದ ಕಾಂಗ್ರೆಸ್ ಪಕ್ಷದ ಪತನವಾಗಿದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಮತ್ತು ಇದನ್ನು ನಿಲ್ಲಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಪ್ರಯತ್ನ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ
ಕಾಂಗ್ರೆಸ್ ಪಕ್ಷವೇ ಈ ವಿಷಯದಲ್ಲಿ ಒಂದು ವೈಚಾರಿಕ ಗೊಂದಲದಲ್ಲಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ ಬಯಸ್ತೇನೆ. 1996 January 16, 1999 ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂದ್ರೆ ಸೋನಿಯಾ ಗಾಂಧಿಯವರು ಪಕ್ಷದ ಅಧ್ಯಕ್ಷರಾದ ನಂತರ ಒಂದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ರೆಸೊಲ್ಯೂಷನ್ ಇದೆ ಸೆಕ್ಯುಲರಿಸಂ ಬಗ್ಗೆ. ಆ ಸೆಕ್ಯುಲರಿಸಂ ಬಗ್ಗೆ ರೆಸೊಲ್ಯೂಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ, ಹಿಂದೂಯಿಸಂ ಇಸ್ ದ ಮೋಸ್ಟ್ ಇಫೆಕ್ಟಿವ್ ಗ್ಯಾರಂಟರ್ ಆಫ್ ಸೆಕ್ಯುಲರಿಸಂ ಇನ್ ಇಂಡಿಯಾ. ಹಿಂದೂಯಿಸಂ ಇಸ್ ದ ಮೋಸ್ಟ್ ಇಫೆಕ್ಟಿವ್ ಗ್ಯಾರಂಟರ್ ಆಫ್ ಸೆಕ್ಯುಲರಿಸಂ ಇನ್ ಇಂಡಿಯಾ. ಇದನ್ನು ಹೇಳಿದವರು ಯಾರು? ಬಿಜೆಪಿಯವರಲ್ಲ, ಇದು ಕಾಂಗ್ರೆಸ್ ಹೇಳಿದೆ. ಆದರೆ 1999 ನಂತರ ಈ ಒಂದು ತಮ್ಮ ವಿಚಾರವನ್ನ, ಈ ಒಂದು ಬದ್ಧತೆಯನ್ನ ಕಾಂಗ್ರೆಸ್ ಪಕ್ಷ ರಿಪೀಟ್ ಮಾಡಿಲ್ಲ. ಇದರಿಂದಾಗಿಯೇ, ಈ ವೈಚಾರಿಕ ಗೊಂದಲದಿಂದಾಗಿಯೇ ಇವತ್ತು ಕಾಂಗ್ರೆಸ್ ಪಕ್ಷದ ಇಡೀ ದೇಶದಲ್ಲಿ ಏನು ಪರಿಸ್ಥಿತಿ ಇದೆ ನಾವು ನೋಡ್ತಾ ಇದ್ದೇವೆ. ಇದರ ಅರ್ಥ ಹಿಂದುತ್ವ, ಕೋಮುವಾದಿ ಹಿಂದುತ್ವ ಇವುಗಳ ಸಮರ್ಥನೆ ಮಾಡ್ತೇನೆ ಅಂತ ನಾನು ಹೇಳೋದಿಲ್ಲ. ಆದರೆ ಹಿಂದೂಯಿಸಂ ಅಟ್ ಇಟ್ಸ್ ಕೋರ್ ಈಸ್ ನಾಟ್ ಕಮ್ಯುನಲ್, ಹಿಂದೂಯಿಸಂ ಅಟ್ ಇಟ್ಸ್ ಕೋರ್ ಈಸ್ ಸೆಕ್ಯುಲರ್. ಇದನ್ನ ಕಾಂಗ್ರೆಸ್ನವರು ಹೇಳಿದ್ದಾರೆ. ಇದನ್ನ ನಾವು ಬೇರೆಯವರ ಒತ್ತಡದಿಂದಾಗಿ ನಾವು ಹಿಂದೂಗಳು ಅಂತ ಯಾಕೆ ಹೇಳಬೇಕು? ನಾವೇಕೆ ಅಭಿಮಾನದಿಂದ ನಾವು ಹಿಂದೂಗಳು ಅಂತ ಹೇಳ್ತಾ ಇಲ್ಲ? ಮತ್ತೆ ನಿಮ್ಮ ಹಿಂದೂ ಧರ್ಮ, ನಿಮ್ಮ ಹಿಂದೂ ನಂಬಿಕೆ ಇದು ಪೊಳ್ಳು, ಇದನ್ನು ತೋರಿಸುವಂತಹ ಒಂದು ಸಾಹಸ ಕಾಂಗ್ರೆಸ್ ಯಾಕೆ ಮಾಡ್ತಾ ಇಲ್ಲ? ಇದು ಇವತ್ತಿನ ನಿಜವಾದ ಪ್ರಶ್ನೆ. ಆದರೆ ಈ ಪ್ರಶ್ನೆಯಲ್ಲಿ ನಾನು ವಿವರವಾಗಿ ಹೇಳೋದಿಲ್ಲ. ಮುಖ್ಯ ಮಾತಂದ್ರೆ ಈ ಪುಸ್ತಕ ಹಲವಾರು ಚಿಂತೆಗಳನ್ನ, ಕಾಳಜಿಗಳನ್ನ ನಮ್ಮೆದುರಿಗೆ ಇಟ್ಟಿದೆ. ಇವತ್ತಿನ ಮುಖ್ಯ ಪ್ರಶ್ನೆ ಪ್ರಜಾಪ್ರಭುತ್ವ ಉಳಿಸೋದು. ದ ಮೇನ್ ಇಶ್ಯೂ ಇನ್ 2024 ಈಸ್ ಟು ಪ್ರೊಟೆಕ್ಟ್ ಡೆಮಾಕ್ರಸಿ, ಪ್ರೊಟೆಕ್ಟ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್. ಅದಕ್ಕಾಗಿ ಇಂಡಿಯಾ ಅಲಯನ್ಸ್ ಅನ್ನ ನಾವು ಗೆಲ್ಲಿಸೋಣ. ಈ ಮಾತನ್ನು ಮತ್ತೊಮ್ಮೆ ಹೇಳಿ ನನ್ನ ವಾಣಿಗೆ ನಾನು ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಗತ್. ಧನ್ಯವಾದಗಳು ಶ್ರೀ ಸುರೇಂದ್ರ ಕುಲಕರ್ಣಿ ಅವರೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.